ಅವಕಾಶ ಸಿಕ್ತು, ವೇದಿಕೆ ಸಿಕ್ತು ಅಂತ ಇದನ್ನು ದುರುಪಯೋಗ ಪಡಿಸ್ಕೊಳ್ಳೋಕ್ಕೆ, ತಾವು ಕಿಲಾಡಿಗಳು ಅಂತ ಉಪಯೋಗ ಮಾಡ್ಕೊಳ್ಳೋಕ್ಕೆ, ತಮ್ಮ ಅವಕಾಶಗಳನ್ನು ಹಿಡಿಯೋಕ್ಕೆ, ತನ್ನ ಮನೆಯಲ್ಲಿ ತನ್ನ ಹೆಂಡ ತನ್ನ ಗಂಡ ತನ್ನ ಅತ್ತೆ ಮಾವನ ಮಧ್ಯೆ ನಾನು ಪ್ರತಿವ್ರತೆ, ಇಂಡಸ್ಟ್ರಿಗೆ ಹೋದ್ರೆ ಪ್ರತಿವ್ರತೆ, ಇದೊಂದು. ಇನ್ನೊಂದು, ನನಗೆ ಇಂಥವ್ರು ಬಯಸಿದ್ದ, ಇಂಥ ಸೂಪರ್ ಸ್ಟಾರನ್ನು ಬಯಸಿದ್ದ ಅಂತ ಗಂಡನ ಕೀಳು ಮಾಡೋದಕ್ಕೆ, ನೀನೊಬ್ಬನೇ ಅಲ್ಲಯ್ಯ ನನ್ನ ಇವನು ಬಯಸಿದ್ದ, ಆದರೆ ನೀನು ಸಿಕ್ಕಿದ್ದೀನಿ, ನೀನು ನನ್ನ ಸೇವಕನಾಗಿರಬೇಕು ಅಂತ ತೋರಿಸ್ಲಿಕ್ಕೆ ಅಹಂಗಳಿಗೆ ಈಗೋಗಳಿಗೆ ನೀವು ಹೇಳ್ಕೊಳ್ಳಿ ಕೊಡ್ತೀರಾ? ಆ ಥರ ಇದ್ದಾಗ ಅದು ಒಂದು ಶೋಚನೀಯವಾದ ಪರಿಸ್ಥಿತಿ. ಅದಕ್ಕೆ ಹೇಗೆ ಕಾಲ ಉತ್ತರ ಕೊಡುತ್ತೆ, ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ನಡೀತಿದೆ, ಅವರು ಅನುಭವಿಸ್ತಾರೆ. ವೇದಿಕೆಯನ್ನು ದುರ್ಬಳಕೆ ಮಾಡಿಕೊಳ್ಳುವಂಥ ಹುನ್ನಾರ ನಡೀತಾ ಇದೆ, ಅದಕ್ಕೆ ನನ್ನ ಧಿಕ್ಕಾರಗಳಿದೆ. ನಾನು ಹೇಳೋದಿಷ್ಟೇ, ಒಂದು ಹೆಣ್ಣುಮಗು, ಅವನು ಯಾವುದೇ ಗಂಡಸು ಒಂದು ಹೆಣ್ಣುಮಗು ಜೊತೆ ಮಾತಾಡಬೇಕಾದ್ರೆ ಅದು ಸಿನಿಮಾ ಇರಲಿ ಹೊರಗಡೆ ಇರಲಿ ಫ್ಲರ್ಟಿಂಗಿಂದ ಶುರುವಾಗುತ್ತೆ, ಸ್ನೇಹದಿಂದ ಶುರುವಾಗುತ್ತೆ. ಉದ್ದೇಶ ಗಂಡಿಗೆ ಕ್ಲಿಯರ್ ಇರುತ್ತೆ, ಹುಡುಗಿಗೆ ಆಟ ಆಡಿಸುವಂಥ ಒಂದು ಮನಸ್ಥಿತಿ ಇರುತ್ತೆ, ಇಲ್ಲ ಬಳಸ್ಕೊಳ್ಳುವಂಥ ಮನಸ್ಥಿತಿ ಇರುತ್ತೆ. ಸಿಂಪಲ್. ಇವತ್ತು ನಾನು ಆ ಅವನನ್ನು ಆಟ ಆಡಿಸ್ಕೊಂಡು ಫ್ಲರ್ಟ್ ಮಾಡಿಕೊಂಡು ಆ ಫ್ಲರ್ಟಿಗೆ ಇದು ಮಾಡಿ ನನ್ನ ವ್ಯವಹಾರ ನನ್ನ ಪೇಮೆಂಟ್ ತೊಗೊಂಡು ನಾನು ನಿಮ್ಮದೇ ಹೊರಗಡೆ ಹೋಗಿ ನಾಳೆ ಅವನನ್ನು ಸರಿ ಇಲ್ಲ ಅನ್ನಬಹುದು ಅನ್ನೋ ಒಂದು ಒಳಗಡೆ ತಂತ್ರಗಾರಿಕೆ ಇದೆಯಲ್ಲ, ಅದು ತಪ್ಪು ಅಂತ ನಾನು ಹೇಳೋದು. ಅವಳು ನಾನು ಕರೆದೆ ಅಂತ ಇಟ್ಕೊಳ್ಳಿ, ನೀವು ಕರೆದೇ ಅಂತ ಇನ್ನೊಬ್ಬರು ಕರೆದ್ರು ಅಂತ ಇಟ್ಕೊಳ್ಳಿ, ಕರಿತಿದ್ದ ಹಾಗೆ ನೀವು ತಪ್ಪು ಮಾಡ್ತೀನಿ, ಬಿ ಎ ಪ್ರೊಫೆಷನಲ್ ಅಂತ ಒಂದು ಮೆಸೇಜ್ ಮುಗಿದಾಯ್ತು. ನಾಳೆ ಬರ್ತೀನಿ, ನಾನು ಕೆಲಸ ಮಾಡ್ತೀನಿ ಹೋಗ್ತೀನಿ, ಇಷ್ಟು ಹೇಳಬೇಕು ಫಸ್ಟು. ನನಗೆ ಮತ್ತೆ ಅವಕಾಶ ಕೊಡಿ ಅಂತ ಕೇಳೋದು, ನಾನು ನಿಮ್ಮ ಸ್ನೇಹಿತರಾಗಿರ್ತೀವಿ ಅನ್ನೋದು, ಆ ತಮಾಷೆಯಲ್ಲಿ ಏನೋ ಮಾತಾಡಿದ್ದನ್ನು ಅದಕ್ಕೆ ಇನ್ನೇನೋ ರಂಗು ಕಟ್ಟಿ ನಾಳೆ ನಾನು ಪ್ರತಿವೃತ್ತಿ ಅಂತ ಕುರು ಮಾಡಿ ಹೊರಡೋದು, ಹೋರಾಟ ಮಾಡೋದಿದೆಯಲ್ಲ, ಇದು ತಪ್ಪು. ತಾರ್ಕಿಕವಾಗಿ ಕೂತ್ಕೊಂಡ್ರೆ ಇಷ್ಟು ವಿಚಾರ ಇದೆ, ಈಗ ಮಾತಾಡ್ತಿರೋದ್ರ ಬಗ್ಗೆ ನನಗೆ ನಾನು ನೋಡೋಕ್ಕೆ ಹೋಗಲ್ಲ. ಅವರ ವಾದಗಳು ತುಂಬ ಏನಂತಿರೋದು ತುಂಬ ಈ ಲೆವೆಲಲ್ಲಿದೆ, ಅದು ಆಳಕ್ಕೆ ಹೋದರೆ ಯಾರು ವಿಕ್ಟಿಮೋ ಯಾರು ಕಲ್ಪಿಟ್ಟು ಎಲ್ಲ ಕಂಡುಹಿಡಿಬೋದು. ಆಕೆಯ ಸ್ಟೇಟ್ಮೆಂಟ್ಸ್ ಏನಿದೆ ಅದು ನನಗೆ ಡೈರೆಕ್ಟಾಗಿ ಯಾವತ್ತೂ ಹೇಳಿಲ್ಲ, ನನ್ನ ಹೆಸರಿಂದು ಪ್ರಸ್ತಾಪ ಆಗಿಲ್ಲ. ಈ ಹೆಣ್ಣುಮಕ್ಕಳು ಕೆಲಸ ಕೇಳುವಾಗ ಹೇಗೆ ಫ್ಲರ್ಟಿಯಸ್ ಆಗಿರ್ತಾರೆ, ಕೆಲಸ ಆದಮೇಲೆ ಪೇಮೆಂಟ್ ಬರೋವರೆಗೂ ಹೇಗಿರ್ತಾರೆ, ಈ ಥರ ಹೆಣ್ಮಕ್ಳು, ಎಲ್ಲ ಹೆಣ್ಮಕ್ಳಲ್ಲ, ತುಂಬ ಒಳ್ಳೆ ಹೆಣ್ಮಕ್ಳ ಜೊತೆ ಕೆಲಸ ಮಾಡಿದ್ದೀನಿ ನಾನು, ತುಂಬ ಒಳ್ಳೆ ಹೆಣ್ಮಕ್ಳ ಜೊತೆ ಕೆಲಸ ಮಾಡಿದ್ದೀನಿ. ಅವಳಿಗೆ ಬರುವಾಗ ನಾನು ಮೊದಲೇ ನನ್ನ ಹೆಂಡತಿ ಮತ್ತು ಮಗಳಿಗೆ ಕ್ಲಿಯರಾಗಿ ಹೇಳಿದ್ದೆ, ಅವಳಿಗೆ ಸ್ವಲ್ಪ ಬೆಂತೋಸೋದೆಲ್ಲ ಇದೆ, ಆ ದಿನ ಪೂರ್ತಿ ಶೂಟಿಂಗಲ್ಲಿ ಇರಬೇಕು, ಮಧ್ಯಾಹ್ನ 2ಕ್ಕೆ ಶುರುವಾಗಿ ರಾತ್ರಿ 2ಕ್ಕೆ ಮುಗಿಯುತ್ತೆ, ನನ್ನ ಪಕ್ಕ ನಿಂತಿರಬೇಕು, ಮತ್ತು ಮುಂದುಗಡೆ ಏನು ಕಾಣುತ್ತೆ ಅದನ್ನು ಹೇಗೆ ಕವರ್ ಮಾಡೋದು, ಲೈಟ್ ಬಾಕ್ಸ್ನೆಲ್ಲ ಹಿಂದೆ ಕಳಿಸಿ ಇಲ್ಲಿ ಕ್ಯಾಮ್ರಾ ಇಟ್ಟು ಅದನ್ನು ಅದೆಲ್ಲವನ್ನು ಕವರ್ ಮಾಡಿದ್ದು ನನ್ನ ಮಗಳು. ನಾನು ಬ್ಯಾಂಡಾನ ಥರ ಹಾಕೋತೀನಿ, ಏನು ಐಡಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ, ನನ್ನ ಹೆಂಡತಿ ಮತ್ತು ಅವರಿಬ್ಬರು ಯೋಚನೆ ಮಾಡ್ತಿದ್ದಾಗ ನನ್ನ ಮಗಳು ಬಂದು ಆ ಬ್ಯಾಂಡಾನ ಕೊಡು ವಾಪಸ್ ಕೊಡೋಣ, ಕಟ್ ಮಾಡ್ತಾ ಇದ್ದೀನಿ ಅದನ್ನು ಅಂತ. ಅವಳು ಸಿಕ್ಸ್ಟೀನ್ ಸೆವೆಂಟೀನ್ ಇಯರ್ಸ್ ಓಲ್ಡ್, ಶಿ ಡಿಸೈನ್ಡ್ ಇಟ್. ಸೊ ನಾನು ಅಷ್ಟು ಎಚ್ಚರಿಕೆ ಇರುತ್ತೆ ನನಗೆ, ಯಾಕೆಂದರೆ ನಾಳೆ ಒಂದಿನ ಈ ಥರ ತಲೆ ಹರಟೆ ಪ್ರಚಾರಕ್ಕೆ ಮತ್ತು ಬೇರೆ ಬೇರೆ ಕಾರಣಗಳಿರುತ್ತೆ ಆ ಥರ ಎಲ್ಲ.